ಎಫ್ಯು ಯುವ ಕಾಂಗ್ರೆಸ್ನಿಂದ ಎರಡನೇ ದಿನವೂ ಊಟ ವಿತರಣೆ. ನವಲಗುಂದ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ ಹಿನ್ನೆಲೆ ಧಾರವಾಡ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಹಾಗೂ ವಿನೋದ ಸೂಟಿ ಅಭಿಮಾನಿ ಬಳಗದಿಂದ ಎರಡನೇ ದಿನವೂ ಸರ್ಕಾರಿ ಆಸ್ಪತ್ರೆ ಬೀದಿಬದಿ ವ್ಯಾಪಾರಸ್ಥರು ಗುಡಿಸಲ ನಿವಾಸಿಗಳು ಸಾರಿಗೆ ಸಿಬ್ಬಂದಿಗಳು ಹಾಗೂ ನಿರ್ಗತಿಕರಿಗೆ ಆಹಾರ ಕಿಟ್ ವಿತರಿಸಿದರು. ಈ ವೇಳೆ ಪುರಸಭೆ ಅಧ್ಯಕ್ಷ ಮಂಜುನಾಥ್ ಜಾಧವ್ ಮಾತನಾಡಿ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದ್ದರಿಂದ ದಿನಗೂಲಿಯಿಂದ ಜೀವನ ಸಾಗಿಸುವವರಿಗೆ ಕೆಲಸ ಇಲ್ಲದೆ ಊಟಕ್ಕೆ ತೊಂದರೆ ಅನುಭವಿಸುತ್ತಿರುವ ಕುಟುಂಬಗಳಿಗೆ ತೊಂದರೆಯಾಗಬಾರದು ಎಂದು ಧಾರವಾಡ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಅಧ್ಯಕ್ಷರ ಮಾರ್ಗದರ್ಶನದಂತೆ ವಿವಿಧ ಬಡ ಜನರಿಗೆ ಆಹಾರದ ಕಿಟ್ ವಿತರಣೆ ಮಾಡುತ್ತಿದ್ದೇವೆ ಎಂದರು. ಪುರಸಭೆ ಸದಸ್ಯ ಜೀವನ್ ಪವಾರ್ ಮಾತನಾಡಿ ವೀಕೆಂಡ್ ಪ್ರಾರಂಭದಿಂದ ಎರಡು ದಿನವೂ ಗುಡಿಸಲ ನಿವಾಸಿಗಳು ಸರ್ಕಾರಿ ಆಸ್ಪತ್ರೆ ಹಾಗೂ ಬಸ್ ನಿಲ್ದಾಣದಲ್ಲಿದ್ದ ಬಡವರಿಗೆ ಊಟ ವಿತರಿಸಿದೆವು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಅಪ್ಪಣ್ಣಹಳ್ಳದ ಮುಖಂಡರಾದ ರಹಿಮಾನ್ ಸಾಬ್ ಧಾರವಾಡ, ನಿಂಗಪ್ಪ ಅಸುಂಡಿ, ದಾವಲ್ ಮಸೂತಿ, ಸೈಫುದ್ದೀನ್ ಅವರಾದಿ, ರಿಯಾಜ್ ಪಿರ್ಜಾದೆ, ಕಾಜಾಸಾಬ್ ಹುಗ್ಗಿ, ಐಡಿ ಭಗವಾನ್, ಶಿವಾನಂದ ಚಲವಾದಿ, ಸುಲೇಮಾನ್ ನಾಶಿಪುಡಿ, ರವಿ ಬೆಂಡಿಗೇರಿ, ಮೌಲಾ ಸೇರಿದಂತೆ ಇತರರು ಇದ್ದರು.